अयोध्या राम मंदिर निर्माण के शिलान्यास नड़यलिद्दु अंदु देशद प्रतियोब्ब धर्म श्रद्धेयुळ्ळ मने मनसुगळल्लि श्रीराम हनुमर भक्तिगळु न्यासगोळ्ळबेकु मत्तु इदु अयोध्य भव्य मंदिर निर्माणगोंडु सीतारामर प्रतिष्ठेय पर्यंत नित्यवू विशेष जागृतियागिरबेकु एंदु अयोध्य श्रीराम मंदिर तीर्थक्षेत्रद ट्रस्टिन मंडळिय सदस्यरु उडुपि पेजावर मठाधीश विश्वप्रसन्न तीर्थ श्रीगळु तिळिसिद्दारे नीलावर गोशालेयल्लि चतुर्मास वृत्तदल्लिरुव अवरु पत्रिकागोष्ठियल्लि तिळिसिद्दारे आगस्ट 5 रंदु प्रति मने मंदिर देगुल कचेरी तळिरु तोरण द्वारगळिगे हूविन अलंकार भगवद्ध्वज अळवडिसबेकु मध्याह्न 11:30 रिंद 12:30 र कार्यक्रम नडेयुव होत्तिनल्लि मने कचेरी दीपगळन्नु बेळगबेकु प्रतियोब्बरू अंदिनिंद प्रतिनिष्ठ प्रतिनित्य कनिष्ठ 10 बारि आद्रु श्रीराम जय राम जय जय राम एंदु जपिसबेकु मठ मंदिर देगुलगळल्लि विशेष पूजे नेरवेरिसबेकु मनेगळल्लि टिवि इल्लदवरिगे ಪ್ರತಿಯೊಂದು ಹಳ್ಳಿ ನಗರಗಳಲ್ಲಿ ಸಾರ್ವಜನಿಕವಾಗಿ ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಪರದೆಯನ್ನು ಅಳವಡಿಸಿ ವೀಕ್ಷಿಸಲು ವ್ಯವಸ್ಥೆ ಮಾಡಬೇಕು ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ವಿಧಿಸಲಾಗಿರುವ ಮಾಸ್ಕ್ ಸಾಮಾಜಿಕ ಅಂತರ ಮರೆಯಬಾರದು ಗುರುಗಳಾದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಅವರು ಈ ಆಂದೋಲನಕ್ಕೆ ದೇಶದ ಸಾಧು ಸಂತರಿಗೆ ಕೋಟ್ಯಾಂತರ ರಾಮ ಭಕ್ತರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಉಡುಪಿಯ ಅನೇಕ ಮಠಾಧೀಶರು ಇದರಲ್ಲಿ ಶ್ರಮಿಸಿದ್ದಾರೆ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣವಾಗುವವರೆಗೂ ಸೇರಿದಂತೆ ಇಡೀ ರಾಜ್ಯದಲ್ಲಿ ನಿತ್ಯ ನಿರಂತರ ರಾಮ ಭಜನೆ ಪ್ರಾರ್ಥನೆ ನಡೆಯಬೇಕು ಲಕ್ಷ ತುಳಸಿ ಅರ್ಚನೆ ಹೌದು ಅದೇ ಆಗಸ್ಟ್ 5 ರಂದು ಬೆಳಗ್ಗೆ ನೀಲಾವರ ಘೋಷಾಲೆಯಲ್ಲಿ ನಮ್ಮ ಆರಾಧ್ಯ ಮೂರ್ತಿ ಶ್ರೀರಾಮಕೃಷ್ಣ ವಿಠಲ ದೇವರಿಗೆ ಲಕ್ಷ ತುಳಸಿ ಅರ್ಚನೆ ನಡೆಸಲಿದ್ದೇವೆ ಚಾತುರ್ಮಾಸ ವೃತ ನಿಮಿತ್ತ ಆರೋಗ್ಯ ಅದೇ ರೀತಿ ಕಾರ್ಯದಲ್ಲಿ ನಾವು ಭಾಗವಹಿಸುವುದಿಲ್ಲ ಇನ್ನು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ವಿಷ್ಣುಮೂರ್ತಿ ಆಚಾರ್ಯ ಭಜನೆ ದಳದ ಪ್ರಾಂತ ಸಂಚಾಲಕ ಸುನಿಲ್ ಕೆಆರ್ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಮೆಂಡನ್ ಸುರೇಂದ್ರ ಕೋಟೇಶ್ವರ ಪೂರ್ಣಿಮಾ ಸುರೇಶ್ ಉಪಸ್ಥಿತರಿದ್ದರು ಈ ಕೋವಿಡ್ 19 ಅನ್ನತಕ್ಕಂತಹ ಒಂದು बाधे प्रपंचवे का नावे भौतिकवा दैहिकवा अली पागल साध्यवाता भावनात्मक नावेलू अदर जो ना नम नम मन नमूर मंदिर देवर मुदे दीपवन हचि भजन नाम संकीर्तने पारायण कार्य ನಾವು ಭಾಗಿಗಳಾಗೋಣ ನಾಳೆ ಭೂಮಿ ಪೂಜನೆಯ ಹೊತ್ತಿಗೆ ನಾವು ಇಂತಹ ವ್ರತವನ್ನು ಮಾಡಿದೆವು ಮುಗಿಸಿದೆವು ಅಂತ ಆಗಬಾರದು ಶ್ರೀರಾಮಚಂದ್ರನ ಪ್ರತಿಷ್ಠೆ ಅಲ್ಲಿ ನಡೆಯಬೇಕು ತತ್ಪರ್ಯಂತರವೂ ಕೂಡ ಈ ನಮ್ಮ ಅನುಷ್ಠಾನಗಳು ನಿರಂತರವಾಗಿ ನಡೆಯಬೇಕು ಮಂದಿರದ ನಿರ್ಮಾಣ ಶ್ರೀರಾಮಚಂದ್ರನ ಅಲ್ಲಿ ಪ್ರತಿಷ್ಠೆ ಇದು ನಮ್ಮಲ್ಲಿ ಇಂತಹ ಸ್ಫೂರ್ತಿಯನ್ನು ತುಂಬಬೇಕು ಮಂದಿರದ ನಿರ್ಮಾಣ ಅಂತಂದ್ರೆ ಬರದೆ ನಾಲ್ಕು ಗೋಡೆಗಳ ನಿರ್ಮಾಣ ಅಷ್ಟೇ ಅಲ್ಲ ಅದು ನಮ್ಮ ವ್ಯಕ್ತಿತ್ವದ ಪುನರುತ್ಥಾನ ಅದಕ್ಕಾಗಿ ನಾವೆಲ್ಲರೂ ಕೂಡ ದೀಕ್ಷೆ ತೊಡಬೇಕಾಗಿದೆ ಶ್ರೀರಾಮ ಮಂತ್ರದ ಅನುಷ್ಠಾನ ನಮಗಂತಹ ಸ್ಫೂರ್ತಿಯನ್ನು ನಿರಂತರವಾಗಿ ನೀಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನಿತ್ಯ ನಮ್ಮ ನಮ್ಮ ಮನೆಯಲ್ಲಿ ಕನಿಷ್ಠಪಕ್ಷ 108 ಬಾರಿ ಕನಿಷ್ಠಪಕ್ಷ 108 ಬಾರಿ ನಾವೆಲ್ಲರೂ ಕೂಡ ಮನೆ ಮುಂದೆ ಕೂಡಿಸಿಕೊಂಡು ಮಕ್ಕಳನ್ನೆಲ್ಲ ಕೂಡಿಸಿಕೊಂಡು ರಾಮಮಂತ್ರ ಜಪ ಮಾಡೋಣ ಆ ಮೂಲಕ ರಾಮನನ್ನ ನಮ್ಮೊಳಗೆ ಆವಾಹಿಸಿಕೊಳ್ಳೋಣ ವಿಶೇಷವಾಗಿ ನಾಡದು ಆ 5ನೇ ತಾರೀಕಿನಂದು ಆ ಹೊತ್ತನ್ನು ನಾವು ಹೀಗೆ ಸಂಭ್ರಮಿಸೋಣ